ಕುಂದಾನಗರಿ ಬೆಳಗಾವಿಯಲ್ಲಿ ಅಬಕಾರಿ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ ಅಕ್ರಮವಾಗಿ ಸಾಗಿಸುತ್ತಿದ್ದ ನಲವತ್ನಾಲ್ಕು ಲಕ್ಷ ಮೌಲ್ಯದ ಗೋವಾ ಮದ್ಯವನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಇಪ್ಪತ್ತು ಲಕ್ಷ ಮೌಲ್ಯದ ಲಾರಿ ಸೇರಿ ಒಟ್ಟು ಅರವತ್ತ್ ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ತೆಲಂಗಾಣ ಚುನಾವಣೆಗೆ ಸಾಗಾಟ ಮಾಡುತ್ತಿದ್ದ ಅಕ್ರಮ ಮದ್ಯವನ್ನು ಜಪ್ತಿ ಮಾಡಿದ್ದಾರೆ ಇಪ್ಪತ್ತೊಂದು ವಿವಿಧ ದುಬಾರಿ ಬ್ರ್ಯಾಂಡ್ನ ಇನ್ನೂರ ಐವತ್ತು ಬಾಕ್ಸ್ ಮದ್ಯವನ್ನು ಸಾಗಾಟ ಮಾಡ್ತಾ ಇದ್ರು ಖಚಿತ ಮಾಹಿತಿ ಮೇರೆಗೆ ಪೀರ್ನವಾಡಿ ರಾಯಣ ವೃತ್ತದ ಬಳಿ ಲಾರಿ ಜಪ್ತಿ ಮಾಡಿದ್ದಾರೆ ಪೊಲೀಸರಿಂದ ದಾಳಿ ಆಗ್ತಿದ್ದಂತೆ ಲಾರಿ ಚಾಲಕ ಪರಾರಿಯಾಗಿದ್ದಾನೆ ಬೆಳಗಾವಿಯಲ್ಲಿ ಅಬಕಾರಿ ಅಪರ ಆಯುಕ್ತ ಡಾಕ್ಟರ್ ವೈ ಮಂಜುನಾಥ್ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈ ಬಗ್ಗೆ ಬೆಳಗಾವಿಯಲ್ಲಿ ಅಬಕಾರಿ ಅಪರ ಆಯುಕ್ತ ಡಾಕ್ಟರ್ ವೈ ಮಂಜುನಾಥ್ ಜೊತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಚಿಚ್ಚಾಟ್ ನಡೆಸಿದ್ದಾರೆ ನೋಡೋಣ ಪಂಚರಾಜ್ಯಗಳ ಚುನಾವಣೆ ಎಫೆಕ್ಟ್ ಗೋವಾ ಮಧ್ಯೆ ಅಕ್ರಮವಾಗಿ ಆಯಾ ರಾಜ್ಯಗಳಿಗೆ ಸಾಗಾಟ ಆಗ್ತಾ ಇದೆ ಅದರಲ್ಲೂ ಗೋವಾ ಮಧ್ಯ ಬೆಳಗಾವಿ ಮಾರ್ಗವಾಗಿ ಹೋಗುವಂಥ ಮಧ್ಯವನ್ನು ಬ್ರೇಕ್ ಹಾಕುವಂಥ ಕೆಲಸವನ್ನು ಬೆಳಗಾವಿ ಅಬಕಾರಿ ಪೊಲೀಸರು ಮಾಡ್ತಾರೆ ಅಂತ ಹೇಳ್ಬೋದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ಬೆಳಗಾವಿಯ ಅಬಕಾರಿ ಪೊಲೀಸರು ಮತ್ತೊಂದು ಒಂದು ಭರ್ಜರಿ ಕಾರ್ಯಾಚರಣೆ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ತಿಂಗಳಲ್ಲಿ ಇದು ಮೂರನೇ ಬೃಹತ್ ಕಾರ್ಯಾಚರಣೆ ಅಂತ ಹೇಳ್ಬೋದು ಏನು ಸಿನಿಮೆಯ ರೀತಿಯಲ್ಲಿ ಏನು ಈ ಒಂದು ಮಧ್ಯವನ್ನ ಸಾಗಾಟ ಮಾಡುವಂಥ ಜಾಲವನ್ನು ಭೇದಿಸುವಲ್ಲಿ ಬೆಳಗಾವಿಯ ಅಬಕಾರಿ ಇಲಾಖೆಯ ಪೊಲೀಸರು ಏನಿದ್ದಾರೆ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಪ್ರಮುಖವಾಗಿ ಅಬಕಾರಿ ಇಲಾಖೆ ಅಪರ ಜಂಟಿ ಆಗುತ್ತಿರಾದಂಥ ಮಂಜುನಾಥ್ ಮಾರ್ಗದರ್ಶನದಲ್ಲಿ ಒಂದು ಕಾರ್ಯಾಚರಣೆ ನಡೆದಿರ್ತಕ್ಕಂಥದ್ದು ಈಗ ಕಳೆದ ಬಾರಿ ಫ್ಲಾಯ್ವುಡ್ನಲ್ಲಿ ಒಂದು ಮಧ್ಯಾಹ್ನ ಸಾಗಾಟ ಮಾಡಲಾಗ್ತಾ ಇತ್ತು ತದನಂತರ ಏನು ಟ್ರಾನ್ಸ್ಫಾರ್ಮರ್ನಲ್ಲಿ ಒಂದು ಮಧ್ಯಾಹ್ನ ಸಾಗಾಟ ಮಾಡುವಂಥ ಜಾಲವನ್ನು ಬೇಯಿಸಿದ್ರು ಈಗ ಏನು ಕಸದ ಪ್ರಮುಖವಾಗಿ ಒಂದು ರಟ್ಟಿನ ರಟ್ಟಿನ ಏನು ಬಾಕ್ಸ್ಗಳಿದಾವೋ ಆ ಬಾಕ್ಸ್ಗಳ ಅಡಿಯಲ್ಲಿ ಬಚ್ಚಿಟ್ಟೋದನ್ನ ಸಾಗಾಟ ಮಾಡ್ತಿರ್ತಕ್ಕಂಥ ಪತ್ತೆ ಆಗಿರ್ತಕ್ಕಂಥದ್ದು ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಏನು ಅಬಕಾರಿ ಅಪರ ಆಯುಕ್ತರಾದಂತಹ ಮಂಜುನಾಥ್ ಸರ್ ಅವ್ರು ಕೇಳೋಣ ಸರ್ ಮೂರನೇ ಬರ್ಜರ್ ಕಾರ್ಯಾಚರಣೆ ಇದು ತುಂಬ ನಮ್ಮ ಇವತ್ತು ಈ ತಂಡದ ನೇತೃತ್ವ ವಹಿಸಿದಂಥ ಮಂಜುನಾಥ್ ಅವ್ರಿಗೂ ಮತ್ತು ಆ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ನಮ್ಮ ಡಿ ಸಿ ವಂಜಾಕ್ಷಿ ಅವ್ರ ನೇತೃತ್ವದಲ್ಲಿ ತುಂಬ ಒಳ್ಳೆಯ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕಾರಣ ಏನು ಅಂತಂದರೆ ಒಂದು ತಿಂಗಳ ಅವಧಿಯಲ್ಲಿ ನಾ ನಮ್ಮ ತಂಡ ಭೇದಿಸ್ತಾ ಇರೋದು ಇದು ಮೂರನೇ ಪ್ರಕರಣ ಆಮೇಲೆ ಈ ಪ್ರಕರಣದ ವಿಶೇಷತೆ ಏನು ಅಂತಂದರೆ ಏನು ಜಪ್ತಿಪಡಿಸಿದ್ದೀವಿ ಎಲ್ಲ ಮದ್ಯದ ಬಾಕ್ಸ್ಗಳನ್ನು ಸಹ ಅತ್ಯಂತ ಹೆಚ್ಚಿನ ಬೆಲೆ ಬಾಳುವಂಥ ಮದ್ಯದ ಬಾಕ್ಸ್ಗಳಾಗಿದ್ದಾವೆ ಕಾರಣ ನಮ್ಮಲ್ಲಿ ಹೈಯೆಸ್ಟ್ ಸೇಲ್ ಅಂಥದ್ದು ಯಾವುದು ಅಂದರೆ ಹಂಡ್ರೆಡ್ ಪೈಪರ್ ಪ್ರೀಮಿಯಂ ಬ್ರಾಂಡ್ಸ್ ಅಂತ ಏನು ಕರಿತೀವಿ ನಾವು ಹಂಡ್ರೆಡ್ ಪೈಪರು ಅದ್ರ ಜೊತೆಗೆ ನಮ್ಮಲ್ಲಿ ರಾಯಲ್ ಚಾಲೆಂಜ್ ಇರ್ಬೋದು ಸ್ಟ್ಯಾಗ್ ಇರ್ಬೋದು ಡಾಗ್ ಇರ್ಬೋದು ಇಂತಹ ವಿವಿಧ ನಮೂನೆಯ ಎಲ್ಲ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂಥ ಮದ್ಯದ ಬಾಕ್ಸ್ಗಳನ್ನು ಇವತ್ತು ಜಪ್ತಿ ಮಾಡಿದ್ದೀವಿ ಈ ಇದು ಗೋವಾದಿಂದ ಬರ್ತಾ ಇತ್ತು ಅನ್ನೋವಂಥ ಮಾಹಿತಿ ಇತ್ತು ನೀವು ಈಗಾಗಲೇ ನೀವು ಗಮನಿಸಿದ್ರಿ ಎರಡು ಪ್ರಕರಣಗಳಲ್ಲಿ ಒಂದು ಪ್ಲವಿಡ್ ಶೀಟಲ್ಲಿ ಬಾವಿ ಥರ ಕೊರೆದುಬಿಟ್ಟು ಅದರಲ್ಲಿ ಮುಚ್ಕೊಂಡು ಕಳ್ಳ ಸಾಗಾಣಿಕೆ ಮಾಡ್ತಾಯಿದ್ರು ಇನ್ನೊಂದರಲ್ಲಿ ನಮ್ಮ ಟ್ರಾನ್ಸ್ಫಾರ್ಮರ್ ಥರ ನಕಲಿ ಟ್ರಾನ್ಸ್ಫಾರ್ಮರ್ನ ಸೃಷ್ಟಿ ಮಾಡಿಬಿಟ್ಟು ಅದರಲ್ಲಿ ಮದ್ಯದ ಪೆಟ್ಟಿಗೆಗಳನ್ನು ಇಟ್ಟು ಸಾಗಾಣಿಕೆ ಮಾಡ್ತಾ ಇರುವಂತಹ ಜಾಲವನ್ನು ಪತ್ತೆ ಹಚ್ಚಿದ್ವಿ ಈಗ ಇದರ ವಿಶೇಷತೆ ಏನು ಅಂತಂದರೆ ನೋಡಿ ಕಟ್ಟಿನ ಬಾಕ್ಸ್ಗಳಿದ್ದಾವೆ ಇದನ್ನು ತಗೊಂಡು ಹೋದರೆ ಏನೋ ಸ್ಕ್ರ್ಯಾಪ್ ತಗೊಂಡು ಹೋಗ್ತಾ ಇದ್ದಾರೆ ಅದೇ ಥರ ಇ ವೇ ಬಿಲ್ಲು ಸಹ ಮಾಡಿದ್ದಾರೆ ಇದರಲ್ಲಿ ನೋಡಿದರೆ ಸ್ಕ್ರ್ಯಾಪು ಬಿಲ್ಲು ಮತ್ತು ವಾಹನಕ್ಕೂ ಎಲ್ಲ ಟ್ಯಾಲಿ ಆಗ್ತಾ ಇದೆ ಇದರಲ್ಲಿ ಏನೂ ನಮಗೆ ಸಂಶಯನೇ ಬರಲ್ಲ ಆದರೆ ನಮ್ಮ ತಂಡ ವಿಶೇಷವಾಗಿ ಮಾಹಿತಿ ಬಂದಿರೋ ಆಧಾರದ ಮೇಲೆ ಇವತ್ತು ಈ ಪ್ರಕರಣ ಪತ್ತೆ ಹಚ್ಚಿದ್ದಾರೆ ಹಂಗಾಗಿ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಸಂತೋಷದ ವಿಷಯ ಏನು ಅಂತಂದರೆ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಒಂದು ಕೋಟಿ ಮೌಲ್ಯಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಮದ್ಯ ಮತ್ತು ವಾಹನವನ್ನು ಜಪ್ತಿಪಡಿಸಿದ್ದೀವಿ ಇದು ಅತ್ಯಂತ ವಿಶೇಷವಾಗಿ ಅಂತ ನಾವು ಹೇಳ್ಬೋದು ಸರ್ ಪ್ರಮುಖವಾಗಿ ತೆಲಂಗಾಣ ಚುನಾವಣೆ ನಡೀತಾ ಇದೆ ದುಬಾರಿ ಮದ್ಯ ಹೋಗ್ತಾ ಇದೆ ಯಾವ ಪ್ರಮುಖ ಯಾವ ಪ್ರಮುಖ ನಗರಕ್ಕೆ ಹೋಗ್ತಾ ಇತ್ತು ಅಂತ ಇಲ್ಲ ಇಲ್ಲ ಈಗ ಏನಾಗ್ತಾ ಇದೆ ಅಂತ ಅಂದ್ರೆ ಇದು ಯಾವ ನಗರಕ್ಕೆ ಹೋಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅದ್ರ ಬಗ್ಗೆ ಈಗ ತನಿಖೆಗಿಂತ ಮೊದಲೇ ಹೇಳಿಬಿಟ್ರೆ ಅವ್ರು ಅಲರ್ಟ್ ಆಗಿ ಹೋಗ್ತಾರೆ ಅನ್ನೋದಕ್ಕೆ ಆ ನಗರದ ಹೆಸರನ್ನು ಹೇಳಕ್ಕೆ ಇಷ್ಟಪಡೋಲ್ಲ ಆದರೆ ಎಲ್ಲಿಗೆ ಹೋಗ್ತಾ ಇತ್ತು ಹಿಂದೆ ಹಿಂದಿದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಆ ಮಾಹಿತಿ ಆಧಾರದ ಮೇಲೆ ನಾವು ಪ್ರಯತ್ನ ಮಾಡ್ತೀವಿ ಅವ್ನು ಬಂದ್ಸಲಿ ಇಲ್ಲ ಇವತ್ತೇನಾಗಿದೆ ಅಂತ ಅಂದ್ರೆ ನಮ್ಮಲ್ಲಿ ವಾಹನ ಚಾಲಕ ನಮ್ಮ ಸಿಬ್ಬಂದಿನ ನೋಡಿ ದೂರದಿಂದಾನೇ ಇವರು ಇಳಿದು ಅವ್ರು ನಡಿಯಕ್ಕೆ ಹೋದಕ್ಕಿಂತ ಮೊದಲೇನೆ ಫಸ್ಟ್ ವಾಹನದ ನಂಬರ್ ಪರಿಶೀಲನೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಓಡೋಗಿದ್ದಾನೆ ತಲೆ ಮರೆಸ್ಕೊಂಡಿದ್ದಾನೆ ಅವ್ರನ್ನ ದಿನಗಳಲ್ಲಿ ಅದೇ ಪೀರ್ನವಾಡಿ ಕಾಸು ನಮ್ಮಲ್ಲಿ ವಿ ಟು ಇಂದ ಸಿಟಿಗೆ ಮುಂದೆ ಬರ್ತಾ ಇದೆ ಬೆಳಗಾವಿಯಿಂದ ಅಲ್ಲಿ ಪೀರ್ನವಾಡಿ ಕ್ರಾಸ್ ಹತ್ರ ಇದನ್ನ ನಾವು ಜಪ್ತಿ ಮಾಡಿದ್ದೀವಿ ಪ್ರಮುಖವಾಗಿ ಈ ರೀತಿ ಬೃಹತ್ ಕಾರ್ಯಾಚರಣೆ ಆದಾಗ ನಿಮ್ಮ ಸಿಬ್ಬಂದಿಗೆ ರಿವಾರ್ಡ್ ರಿವಾರ್ಡ್ ಕೊಡುವಂತ ಏನಾದ್ರು ನಮ್ಮಲ್ಲಿ ಇದೆ ಏನಂತಂದ್ರೆ ಅವರಲ್ಲಿ ಆನ್ಯುವಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಂತ ಇರುತ್ತೆ ಅವರ ರಹಸ್ಯ ಸೇವಾ ವರದಿಯಲ್ಲಿ ಇದ್ರ ಬಗ್ಗೆ ವಿಶೇಷವಾಗಿ ಅವರಿಗೆ ನಮ್ಮ ನಂಬುದನ್ನು ಮಾಡ್ತೀವಿ ಅದರಲ್ಲಿ ಸರಿ ಈಗ ಚುನಾವಣೆ ನಡೀತಾ ಇರೋದ್ರಿಂದ ಕರ್ನಾಟಕ ಏನಿದೆ ಬೇರೆ ಬೇರೆ ರಾಜ್ಯಗಳಿಗೆ ಅದು ಒಂದು ಸಂಪರ್ಕ ಸೇತುವೆ ಸರ್ ಗೋವಾ ಹೋಗಬೇಕಂದ್ರೆ ಪ್ರಮುಖವಾಗಿ ಕರ್ನಾಟಕದಿಂದ ಹೋಗಬೇಕು ಸೊ ಹಾಗಾಗಿ ತಾವು ವಿಶೇಷವಾಗಿ ಯಾವ ರೀತಿ ಗಡಿಯಲ್ಲಿ ಭದ್ರತೆಯನ್ನು ಹೆಚ್ಚಿನ ತುಂಬ ಅತ್ಯಂತ ಚುರುಕಿನಿಂದ ಅತ್ಯಂತ ಸಮರ್ಥವಾದಂಥ ತಂಡವನ್ನೇ ಹಾಕಿದ್ದೀವಿ ಆದರೆ ಸಮಸ್ಯೆ ಏನು ಅಂತಂದರೆ ಬರುವಂತಹ ಎಲ್ಲ ವಾಹನಗಳನ್ನು ಸಹ ನಾವು ಪರಿಶೀಲನೆ ಮಾಡೋದು ಕಷ್ಟ ಸಾಧ್ಯ ಅದು ಈ ಥರ ಹೋದಾಗ ಮರೆಮಾಚಿಕೊಂಡು ಮುಚ್ಕೊಂಡು ಹೋದಂಥ ಸಂದರ್ಭದಲ್ಲಿ ಇಡೀ ಅಂಥದ್ದು ತುಂಬ ಕಷ್ಟದ ಕೆಲಸ ಇದೆಲ್ಲದೂ ಸಹ ನಮ್ಮ ಒಂದು ವಿಶೇಷ ತಂಡವನ್ನು ರಚಿಸಿ ಮಾಹಿತಿಯನ್ನು ತೆಗೆದುಕೊಂಡು ಆ ಮಾಹಿತಿಯ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಹಂಗಾಗಿ ನಮಗೆ ಯಶಸ್ಸು ಜಾಸ್ತಿ ಸಿಗ್ತಾ ಇದೆ ಸಾಕಷ್ಟು ಪ್ರಕರಣದಲ್ಲಿ ಲಾರಿ ವಾಹನ ಓವನರ್ ಇರ್ತಾರೆ ಅವರು ಒಂದು ಎರಡು ಕೊಟ್ಟಿರ್ತಾರೆ ಇಂಥ ಒಂದು ವಾಹನ ತಮ್ಮ ಸ್ವಂತ ವಾಹನ ಬೇರೆ ಕೊಡುವಾಗ ಅಂತ ಏನು ಎಚ್ಚರಿಕೆ ವಹಿಸ್ಬೇಕಂತ ನೋಡಿ ಖಂಡಿತ ಯಾರೇ ಒಬ್ಬ ಲಾರಿ ಮಾಲೀಕ ಲಾರಿಯನ್ನು ಬಾಡಿಗೆಗೆ ನೀಡುವ ಪೂರ್ವದಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಬಳಕೆ ಆಗ್ತದೋ ಇಲ್ವೋ ಅನ್ನೋದನ್ನು ಪರಿಶೀಲಿಸಿ ಅನ್ನೋ ಅಂಥ ಮನವಿಯನ್ನು ಲಾರಿ ಮಾಲೀಕರಿಗೆ ಮಾಡ್ಕೊಳ್ತಾ ಇದ್ದೀನಿ ನಾನು ಗೋವಾಗ ಸಾಕಷ್ಟು ರಾಜ್ಯಗಳಿಂದ ಈ ರೀತಿ ವಾಹನಗಳು ಬರ್ತವೆ ಸರ್ ಬರುವಾಗ ಲೋಡ್ ಆಗಿ ಬರ್ತವೆ ವಾಪಸ್ ಹೋಗಿ ಅನ್ಲೋಡ್ ಆಗಿ ಹೋಗ್ತಿರುತ್ತೆ ಸೊ ಈಗ ಅನ್ಲೋಡ್ ಆಗಿ ಹೋಗ್ತಿರ್ತಕ್ಕಂಥ ವಾಹನದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹೌದೌದು ನೀವು ಹೇಳ್ತಾ ಇರೋದು ನಿಜ ಏನು ಅಂತ ಅಂದರೆ ಇವತ್ತು ಗೋವಾಗೆ ಇಲ್ಲಿಂದ ತರಕಾರಿ ಹೋಗ್ತಾ ಇರುತ್ತೆ ಬೆಳಗಾಮಿಂದ ಬೇರೆ ಬೇರೆ ರೀತಿಯಾದಂಥ ಸರಕುಗಳು ಹೋಗ್ತಾ ಇರ್ತವೆ ಹೋಗಿ ಅನ್ಲೋಡ್ ಮಾಡಿದ ಮೇಲೆ ಬರೋಂಥ ಸಂದರ್ಭದಲ್ಲಿ ಮಾಡುವಂಥ ಒಂದು ಸನ್ನಿವೇಶ ಬೇರೆ ಆದರೆ ಈ ಥರ ಬಳಸುವಂಥ ಲಾರಿಗಳನ್ನ ಇವ್ರು ಯಾವುದಕ್ಕೂ ಬಳಸಲ್ಲ ಬರೇ ಇದೇ ಉದ್ದೇಶಕ್ಕೆ ಮಾತ್ರ ಬಳಸ್ತಾರೆ ಕಾರಣ ಏನಂದರೆ ಈ ವಿಶೇಷತೆ ಎಲ್ಲ ಲಾರಿಗಳಲ್ಲಿ ಇರಲ್ಲ ಹಂಗಾಗಿಬಿಟ್ಟು ಇವ್ರೇನು ಇದಕ್ಕೆ ಈ ಪ್ರಕರಣಗಳಿಗೆ ಬಳಸ್ತಾ ಇದ್ದಾರೆ ಅದು ಇದರಲ್ಲೇ ಇದಕ್ಕೆ ಸೀಮಿತವಾಗಿರ್ತಾರೆ ಅವರು ಹಿಂದಿನ ಎರಡು ಈ ಪ್ರಕರಣ ನೋಡಿದ್ರೆ ಒಂದೇ ಟೀಮ್ ಅಥವಾ ಟೀಮ್ ಇಲ್ಲ ಎರಡು ಟೀಮು ಬೇರೆ ಬೇರೆ ಇದೆ ಒಂದು ಟೀಮ್ಗೂ ಇನ್ನೊಂದು ಟೀಮು ನಡುವೆ ಮಾಹಿತಿ ಸಿಗ್ತಾ ಹೋಗ್ತಾ ಇದೆ ನಮಗೆ ಅಲ್ಲಿ ವೈವಿಧ್ಯತೆ ಇದೆ ಅವರದ್ರಲ್ಲಿ ಹಂಗಾಗಿ ನಮಗೇನಂತಂದ್ರೆ ಕಾಂಪಿಟೇಷನ್ ಅಂತಲ್ಲ ನಮ್ಮ ಟೀಮು ಈ ತನಿಖೆಯಲ್ಲಿ ಸಿಗುವಂಥ ಮಾಹಿತಿಯನ್ನು ಆಧರಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಹೆಚ್ಚಿನ ಕೆಲಸ ಮಾಡಿ 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 ಜಪ್ತಿ ಪಡಿಸ್ತಾ ಇದ್ದಾರೆ ಇವಿಷ್ಟು ಏನಂದ್ರೆ ಅಬಕಾರಿಯ ಏನು ಅಧಿಕಾರಿಗಳಿದ್ದಾರೆ ಬೆಳಗಾವಿ ವಿಭಾಗದ ಅಧಿಕಾರಿಗಳಿದ್ದಾರೆ ಅವರು ಭರ್ಜರಿಯಾಗಿ ಮೂರನೇ ಭೇಟಿಯನ್ನು ಮಾಡಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಏನು ಗೋವಾದಿಂದ ಅಕ್ರಮವಾಗಿ ಮಧ್ಯೆ ಯಾರೇ ಸಾಗಾಟ ಮಾಡಲಿ ಪೊಲೀಸರಾಗಿರ್ಬೋದು ಯಾರ ಕಣ್ಣು ಮಣ್ಣು ಹಚ್ಚೋಕ ಕೆಲಸ ಮಾಡಿದ್ರು ಕೂಡ ಅಂಥವ್ರನ್ನ ನಾವು ಸೆರೆ ಹಿಡಿದೇ ಹಿಡಿತೀವಿ ಅನ್ನೋದು ಅನ್ನೋದಕ್ಕೆ ಅದು ಮೂರನೇ ಪ್ರಕಾರ ಸಾಕ್ಷಿ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ಜೊತೆ ಶ್ರೀಧರ್ ಕೊಟ್ಟಾರಿಸಿ ಟಿ ವಿ ಫೈವ್ ಬೆಳಗಾವಿ